ನೀವು ಹೇಳ್ದಂಗೆ ಕೆಲ್ಸಮಾರಯ್ಯನವ್ರು ಹೇಳ್ದಂಗೆ ಅದನ್ನು ಬೆನಿಫಿಟ್ ಪಡ್ಕೊಂಡ್ರಲ್ಲ, ಈ ಜಮೀನನ್ನು ತಗೊಂಡ್ರಲ್ಲ, ಕೊಟ್ಟರಲ್ಲ, ಸರ್ಕಾರ ಕೊಟ್ಟಲ್ಲ ನಿಮಗೆ ಜಮೀನ. ಫಾರಂ ನಂಬರ್ 7 ಆ ಜನನೇ ನಮಗೆ ವಿರೋಧ. ಇದೆಂಗಿದೆ ನೋಡಿ, ಯಾರು ಬೆನಿಫಿಟ್ ಪಡ್ಕೊಂಡ್ರು, ದೇವರಾಜ ಅರಸುರಿಂದ ಜಮೀನು ಪಡ್ಕೊಂಡ್ರು, ಅನುಕೂಲ ಮಾಡಿಕೊಂಡ್ರು, ಅವರೇ ಇವತ್ತು ಕಾಂಗ್ರೆಸ್ ವಿರುದ್ಧ. ನೀವು ಹೇಳ್ದಂಗೆ 18 ವರ್ಷದ ಯುವಕರು, ರಾಜೀವ್ ಗಾಂಧಿಯವರು 18 ವರ್ಷ ನಮಗೆ ಶಕ್ತಿ ಕೊಟ್ರಪ್ಪ, ವೋಟಿಂಗ್ ಪವರ್ ಕೊಟ್ಟರು ಅಂತೇಳಿ ಅವೇ ವಿರುದ್ಧ ಆಗ್ಯವೆ, ಅವೇ ನಮಗೆ ವಿರುದ್ಧ ಮಾತಾಡ್ತವೆ, ಅವರೇ ನಮಗೆ ವಿರುದ್ಧ ಓಟ್ ಹಾಕ್ತಾರೆ. ಎಂಥ ವಿಪರ್ಯಾಸ ನೋಡಿದ್ರು ಸಮಾಜದಲ್ಲಿ. ಇವತ್ತು ಜನ, ಬಹಳ ಜನ ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಅವರೆಲ್ಲ ನಮಗೆ ಕಾಂಗ್ರೆಸ್ಸಿಗೆ, ಆ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಇರಬೇಕಲ್ವಾ? ಅವ್ರು ಇದ್ದಿದ್ದೇ ಆಗಿದ್ರೆ ನಮ್ಮ ಕಾಂಗ್ರೆಸ್ಗೆ ಎಷ್ಟು ಶಕ್ತಿ ಇರ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿ. ಆ ರೀತಿ ದೇವರಾಜ ಅರಸು ಅವರು ಅದನ್ನು ಆ ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ಅವ್ರು ಒಂದೇ ನೀವು ಮೇಷ್ಟ್ರು ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಒಂದೇ ಒಂದು ಶಾರ್ಟ್ ಒಂದು ಆರ್ಡರ್ನಲ್ಲಿ 18,000 ಜನ ಮೇಷ್ಟ್ರುಗಳನ್ನ ರಿಕ್ರೂಟ್ ಮಾಡಿದ್ರು. ಅವ್ರು ಟ್ರೈನಿಂಗ್ ಆಗಿಲ್ಲ, ರೇ ಟ್ರೈನಿಂಗ್ ಆಮೇಲೆ ಮಾಡೋಣ ಕೊಡ್ರಿ, ತಗೊಳ್ರಿ, ಟಿ ಸಿ ಎಚ್ ಮಾಡಿಲ್ಲ ಆಯ್ತಪ್ಪ ಟಿ ಸಿ ಎಚ್ ಆಮೇಲೆ ಮಾಡೋಣ, ಕೊಡ್ ಡೆಪ್ರೇಷನ್ ಮಾಡಿದ್ರೆ ಟಿ ಸಿ ಎಚ್ ಮಾಡ್ಕೊಂಬರ್ತಾನೆ, ಬಿ ಎಡ್ ಮಾಡಿಲ್ಲ ಆಯಿತು ತಗೋ ಬಿ ಎಡ್ ಆಮೇಲೆ ಮಾಡ. ಈ ರೀತಿ ಅವರು 18,000 ಜನ ಮೇಷ್ಟ್ರುಗಳನ್ನು ಒಂದೇ ಒಂದು ಸಾರಿ ರೆಕ್ರೂಟ್ ಮಾಡಿದ್ರು. ಅದರಲ್ಲಿ ಹೆಚ್ಚು ಮೀಸಲಾತಿ ಎಸ್ ಸಿಗೆ ಹೆಚ್ಚು, ಆಮೇಲೆ ಟಿ ಸಿ ಎಚ್ಗೆ ಹೋಗಿ ಮಾಡ್ಕೊಂಬರ್ರಪ್ಪ ಡೆಪ್ರೇಷನ್ ಹೋಗಿ ಓದ್ಕೊಂಬಂದ್ರೆ. ಅಂತಹ ಕೆಲವು ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ರು, ಅದು ಆಡಳಿತ ಅಂತಕ್ಕಂಥದ್ದು. ನಾನು ಇವತ್ತು ಟೀಕೆ ಮಾಡ್ಬೋದು, ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ದೇಶದ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ದೇ ಫೇಲ್ ಟು ಪ್ರೊವೈಡ್ ಸೋಷಿಯಲ್ ಜಸ್ಟಿಸ್ ಇನ್ ದಿಸ್ ಕಂಟ್ರಿ, ಸೋತ್ಬಿಟ್ರು. ಯಾಕೆಂದರೆ ಅವರ ಬದ್ಧತೆ ಇಲ್ಲ, ಅವ್ರಿಗೆ ಬದ್ಧತೆ ಇಲ್ಲ ಅವ್ರಿಗೆ, ಅಥವಾ ಅವರ ಅಜೆಂಡಾ ಒಳಗೆ ನಾವು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ಅವರಿಗೆ, ಅವರಿಗೆ ಬೇರೆ ರೀತಿಯಲ್ಲಿ ದೃಷ್ಟಿಕೋನ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಕಾಂಗ್ರೆಸ್ ಯಾವತ್ತೂ ಬಡವರ ಪರವಾಗಿರೋದೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ. ಕಾಂಗ್ರೆಸ್ಸಿನ ನೀತಿಗಳೇ ಬಡವರ ಪರವಾಗಿದೆ, ಇದೆ ಅಲ್ಪಸಂಖ್ಯಾತರ ಪರವಾಗಿದೆ ಅನ್ನೋದನ್ನು ಇವತ್ತು ಮತ್ತೆ ಮತ್ತೆ ನಾವು ಹೇಳುವಂಥ ಅಗತ್ಯ ಬಂದ್ಬಿಟ್ಟಿದೆ, ಹೇಳಬೇಕು ನಾವು. ಹೌದಪ್ಪ, ಯಾರಾದರೂ ಟೀಕೆ ಮಾಡ್ತಾರೆ ಇವರೆಲ್ಲ ಅಲ್ಪಸಂಖ್ಯಾತರು, ಹೌದಪ್ಪ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಹುಟ್ಟಿಲ್ವ? 16-17% ಜನಸಂಖ್ಯೆನಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅಂದರೆ ಎಷ್ಟು ಕೋಟಿ ಆಯ್ತ್ರಿ? ಕೋಟ್ಯಾಂತರ ಜನ ಇವತ್ತು ಅವರೆಲ್ಲಿ ಹೋಗ್ಬೇಕು? ಅವರ ವಿರುದ್ಧ ನೀವು ಮಾತನಾಡ್ತೀರಿ, ಅವ್ರ ವಿರುದ್ಧ ನೀವು ಕಾರ್ಯಕ್ರಮ ಮಾಡೋದಕ್ಕೆ ಹೊರಡ್ತೀರಿ ಅಂತಂದರೆ ನಿಮಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಏನೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ. ಮತ್ತು ಜನತಾದಳದವರು ಕೂಡ ಅವರು ಇವತ್ತು ಜಾತ್ಯಾತೀತ ಅಂತ ಇಟ್ಕೊಂಡು ಅವರು ಕೂಡ ಬದಲಾಗ್ಬಿಟ್ಟಿದ್ದಾರೆ. ಅವರೇನೋ ಸುಮ್ಮನೆ ಇದ್ದಾರೆ ಅಂತಲ್ಲ, ಅವರು ಬದಲಾಗ್ಬಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಆ ಎರಡು ಮಹಾಪುರುಷರ ನೆನಪಿನ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ನವರು ಇದನ್ನು ಹೇಳ್ತಾ ಹೋಗ್ಬೇಕು, ಕಾಂಗ್ರೆಸ್ಸಿನ ಬದ್ಧತೆಯನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ತಿಳಿಸ್ತಕ್ಕಂಥ ಕೆಲಸ ಆಗಬೇಕಂತ ಹೇಳದೆ ಹೋದ್ರೆ ಯಾರಿಗೆ ಗೊತ್ತಾಗುತ್ತೆ? ರಾಜೀವ್ ಗಾಂಧಿ ಅವರು ಹೀಗೆ ಮಾಡಿದರು, ದೇವರಾಜ ಅರಸು ಅವರು ಹೀಗೆ ಮಾಡಿದರು ಅಂತ ನಾವು ಹೇಳದೆ ಇದ್ದರೆ ಗೊತ್ತಾಗೋದು ಯಾರಿಗೆ? ಯಾರಿಗೆ ಸಮಯ ಸಿಕ್ತದೆ ಹೇಳಿ ಪುಸ್ತಕ ಓದಿ ಅವ್ರ ಚರಿತ್ರೆ ಓದ್ಕೊಂಡು ತಿಳ್ಕೊಳ್ಳೋದಕ್ಕೆ ಎಷ್ಟು ಜನಕ್ಕೆ ಅದು ಆಗುತ್ತೆ? ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಾವು ಹೆಚ್ಚು ಮಾತುಗಳನ್ನು ಆಡಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಸಮಾಜ ವಿರೋಧಿ ನೀತಿಗಳನ್ನು ಜನಕ್ಕೆ ತಿಳಿಸ್ಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಇನ್ನು ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಹೆಚ್ಚಿಗೆ ಇದನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಒಂದು ಕೊನೆಯದಾಗಿ, ಇವತ್ತು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಯಾಕೆ ಆಶೀರ್ವಾದ ಮಾಡಿದ್ರು? ಕಾಂಗ್ರೆಸ್ಸಿಗೆ ಯಾಕೆ ಆಶೀರ್ವಾದ? 135 ಸೀಟ್ ಯಾಕೆ ಕೊಟ್ಟರು ಕಾಂಗ್ರೆಸ್ಗೆ ಜನ? 4 ವರ್ಷ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ಅವರನ್ನು ಕಾಂಗ್ರೆಸ್ಸಿಗೆ ಮತ ಹಾಕೋ ರೀತಿಯಲ್ಲಿ, ಕಾಂಗ್ರೆಸ್ಸಿನ ಮೇಲೆ ನಂಬಿಕೆ ಬರೋ ರೀತಿಯಲ್ಲಿ ಮಾಡಿದ್ರು. ಭ್ರಷ್ಟಾಚಾರ ಒಂದೇ ಅಲ್ಲ, ಭ್ರಷ್ಟಾಚಾರ ಒಂದು ಭಾಗ, 40% ಕಮಿಷನ್ ತಗೊಂಡ್ರು ಅಂತ ಹೇಳೋದು ಒಂದು ಭಾಗ. ಆದರೆ ಯಾವ ನ್ಯಾಯ ಕೊಟ್ಟಿದ್ದೀರಿ? ಯಾವ ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ? ಯಾವ ಶೋಷಿತ ಸಮುದಾಯಗಳಿಗೆ ನೀವು ಮೇಲೆತ್ತುವ ಪ್ರಯತ್ನ ಮಾಡಿದ್ದೀರಿ? ಒಂದಿಷ್ಟು ಪ್ರಯತ್ನ ಆದರೂ ಆಗಬೇಕಲ್ಲ. ಆ ಕಾರಣಕ್ಕೆ ಜನ ತಿರುಗಿ ಬಿದ್ದರು ಇವತ್ತು. ಹೌದಪ್ಪ, ನಮಗೆ ಕಾಂಗ್ರೆಸ್ನವರು ಸರಿ, ಅವರೇ ಸರಿ ನಮಗೆ, ಅವರೇ ನಮಗೆ ಸಾಮಾಜಿಕ ನ್ಯಾಯ ಕೊಡ್ತಾರೆ, ಅವರೇ ನಮಗೆ ಅಭಿವೃದ್ಧಿಗೆ ಕೈ ಜೋಡಿಸ್ತಾರೆ, ರಾಜ್ಯದ ಅಭಿವೃದ್ಧಿಯ ಜೊತೆಗೆ ಸಾಮಾಜಿಕ ನ್ಯಾಯ ಕೊಡ್ತಾರೆ ಎನ್ನುವಂಥ ಅವರಿಗೆ ನಂಬಿಕೆ ಕಾಂಗ್ರೆಸ್ನವ್ರ ಮೇಲೆ ಬಂತು. ಅದಕ್ಕೋಸ್ಕರ ಇವತ್ತು 135 ಸೀಟ್ಗಳನ್ನು ನಮಗೆ ಕೊಟ್ಟು ನೀವು ಒಳ್ಳೆಯ ಆಡಳಿತ ಮಾಡಿ ಅಂತ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಜನಪರವಾದಂಥ ಆಡಳಿತ ಕೊಡಬೇಕು.